ಗೈಸ್ 2016 ಅಲ್ಲಿ ಈ IFRS ಅಲ್ಲಿ ಅಕೌಂಟಿಂಗ್ ಫಾರ್ ಗ್ರೂಪ್ ಸಿಕ್ಸ್ ಮಾರ್ಕ್ಸ್ ಒಂದು ಕ್ವಶನ್ ಇದೆ. ಕ್ವಶನ್ ಓದ್ಬಿಡ್ತೀನಿ, ಫಸ್ಟ್ ನೋಡ್ಬಿಡಿ. ಎಚ್ ಲಿಮಿಟೆಡ್ ಅಕ್ವೈರ್ಡ್ 75% ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಆನ್ 31st July 2016. ನೋಡಿ, ಆನ್ 31st July 2016 ಅಂಡ್ earned a profit of ₹67,500 for the year ending 31st March 2017. ನೋಡಿ, 31st March 2017 ಅಲ್ಲಿ ಒಟ್ಟು ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದ್ದಾರೆ? 67,500 ಅರ್ನ್ ಮಾಡಿದ್ದಾರೆ. ಈ ಡೇಟ್ ಅಲ್ಲಿ ಪ್ರಾಫಿಟ್ ಇಷ್ಟು ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿಂದ ಇಲ್ಲಿ ಅರ್ನ್ ಮಾಡಿರುವಂತ ಲಾಭ ಎಷ್ಟಿದೆಯಪ್ಪ? 67,500 ಇದೆ. ಈ ಡೇಟ್ ಇಂದ ಈ ಡೇಟ್ಗೆ ಹೌದಾ ಒಂದು ಇಯರ್ ಆಯ್ತು, ಕರೆಕ್ಟ್. ಆದ್ರೆ ಎಚ್ ಕಂಪನಿ ಪರ್ಚೇಸ್ ಮಾಡಿರೋ ಡೇಟ್ ಯಾವ್ದಪ್ಪ ಅಂದ್ರೆ 31st of July, ಕರೆಕ್ಟ್. ಹಾಗಾದ್ರೆ ಏನ್ ಎಸ್ ಕಂಪನಿ ಪ್ರಾಫಿಟ್ ಅರ್ನ್ ಮಾಡಿತ್ತು 1416 ಇಂದ 31st July 16 ವರೆಗೂ? ಆ ಪ್ರಾಫಿಟ್ ಅಲ್ಲಿ ಎಚ್ ಕಂಪನಿಗೂ ಶೇರ್ ಉಂಟಾ ಇಲ್ವಾ? ಸರ್, ಪರ್ಚೇಸ್ ಮಾಡಿಲ್ಲ ಈ ಡೇಟ್ ಇಂದ, ಇಲ್ಲಿಂದ ಪರ್ಚೇಸ್ ಮಾಡಿಲ್ಲ. ಪರ್ಚೇಸ್ ಮಾಡೋದು ಯಾವತ್ತಪ್ಪ? ಈ ಡೇಟ್ ಅಲ್ಲಿ, ಕರೆಕ್ಟ್. ಎಚ್ ಕಂಪನಿಗೆ ಏನಿದ್ರು ಯಾವ ಪ್ರಾಫಿಟ್ ಅಲ್ಲಿ ರೈಟ್ ಇರುತ್ತೆ? ಇಲ್ಲಿಂದ ಇಲ್ಲಿ ಅರ್ನ್ ಮಾಡಿದ್ರೆ ಅವನಿಗೆ ರೈಟ್ ಇರುತ್ತೆ, ಯಾಕೆಂದ್ರೆ ಅವನು ಕಷ್ಟಪಟ್ಟು ಕೆಲಸ ಮಾಡಿರ್ತಾನೆ ಎಸ್ ಕಂಪನಿ ಜೊತೆ ಸೇರಿ. ಆದ್ರೆ ಇಲ್ಲಿ ಎಚ್ ಏನು ಪ್ರಮೇಯನೇ ಇಲ್ಲ, ಆದ್ರೂ ಅವನು ಕೊಡಬೇಕು. ಅದಕ್ಕೆ ಅಂತ ಪ್ರಾಫಿಟ್ ನ ಏನಂತ ಹೇಳಿದ್ವಿ? ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅಲ್ಲಿಗೆ ಇಲ್ಲಿಂದ ಇಲ್ಲಿ ಬರ್ತಕ್ಕಂಥದ್ದನ್ನ ಕ್ಯಾಪಿಟಲ್ ಪ್ರಾಫಿಟ್, ಇಲ್ಲಿಂದ ಇಲ್ಲಿ ಬರ್ತಕ್ಕಂಥದ್ದನ್ನ ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ತೀವಿ. ಕ್ಲಿಯರ್? ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾನೆ, ಎಸ್ ಕಂಪನಿಗೆ ಶೇರ್ಸ್ ಒಂದೊಂದು ಶೇರ್ ಬೆಲೆ 10 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ. ಈಗ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಆನ್ 31st of March 2016, ನೋಡಿ ಒಂದ್ ನಿಮಿಷ, 31st March 16 ಅಂದ್ರೆ ಇದು ನಮ್ಮ ವರ್ಷನ ಅಲ್ವಾ? ನಮ್ಮ ವರ್ಷ ಅಲ್ಲ. ಯಾಕೆ ಅಂದ್ರೆ ನಮ್ದು ಯಾವ್ದು ವರ್ಷ? ಏಪ್ರಿಲ್ 16 ಇಂದ March 17, ಏಪ್ರಿಲ್ ಇಂದ ಸ್ಟಾರ್ಟ್ ಆಗೋದು, ಹೌದಾ? ಆದ್ರೆ ಅವನ್ ಯಾವ ಡೇಟ್ ಹೇಳ್ತಾ ಇದ್ದಾನೆ? ಮಾರ್ಚ್ 16 ಎಲ್ಲಿ ಬರುತ್ತೆ? 31st ಅಂದ್ರೆ ಒಂದೇ, 1/4 ಅಂದ್ರೆ ಒಂದೇ. ಅದನ್ನೇ ನಾನು ಹೇಳ್ತಾ ಇರೋದು, 31st ಆದ್ಮೇಲೆ ತಾನೇ 1/4 ಬರೋದು? 1/4 ಮುಂಚೆ ತಾನೇ ಬರುತ್ತೆ, ಆದ್ಮೇಲೆ ಬರುತ್ತೆ ಮಾರ್ಚ್? ಇಲ್ಲ. ಹಾಗಾದ್ರೆ ಈ ಡೇಟ್ ಅಲ್ಲಿ ಆಲ್ರೆಡಿ ಪ್ರಾಫಿಟ್ಸ್ ಎಷ್ಟು ತೋರಿಸ್ತಾ ಇತ್ತು ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 82,500 ರೂಪಾಯಿ. ರಿಸರ್ವ್ ಎಷ್ಟು ತೋರಿಸ್ತಾ ಇತ್ತಂತೆ? ಹಾಗಾದ್ರೆ ಈ ರಿಸರ್ವ್ ಪ್ರಾಫಿಟ್, ಈ ರಿಸರ್ವ್ ಪ್ರಾಫಿಟ್ ಈ ವರ್ಷದ್ದಂತೂ ಅಲ್ಲ. ಅದು ಯಾವ ವರ್ಷದ್ದು? ಅದು ಹಳೇದು, ಕರೆಕ್ಟ್. ಹಾಗಾದ್ರೆ ಈ ಹಳೆ ಪ್ರಾಫಿಟ್ಸ್ ರಿಸರ್ವ್ ಎಲ್ಲ ಕ್ಯಾಪಿಟಲ್ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್? ಕ್ಯಾಪಿಟಲ್. ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಏನು? ಈ ವರ್ಷ ಅರ್ನ್ ಮಾಡಿರೋ ಲಾಭ, ಈ ವರ್ಷ ಅರ್ನ್ ಮಾಡಿರೋ ಲಾಭ. ಅದರಲ್ಲಿ ಹೋಲ್ಡಿಂಗು ಸೇರಿಸ್ಕೊಂಡು ಮಾಡಿದ್ರೆ ಅದನ್ನ ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ತೀವಿ. ಕರೆಕ್ಟ್ ತಾನೆ? ಕರೆಕ್ಟ್ ರಂಜಿತ್, ಅರ್ಥ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಇನ್ನು ನಿಧಾನ ಕೇಳ್ಬೇಕು ಅಂದ್ರೆ, ನೋಡಪ್ಪ ನೀನ್ ಪರ್ಚೇಸ್ ಮಾಡಿರೋದು, ರಂಜಿತ್ ಪರ್ಚೇಸ್ ಮಾಡಿರೋದು 31st of July 16 ಅಂತ, ಓಕೆನಾ? ಇಲ್ಲಿಂದ ನೀನು ಎಸ್ ಕಂಪನಿ ಜೊತೆನಲ್ಲಿ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ನೀನ್ ಏನೇ ಪ್ರಾಫಿಟ್ಸ್ ಮಾಡಿದ್ರು, ರಿಸರ್ವ್ ಮಾಡಿದ್ರು, ಬಂದ್ರು, ಅದೆಲ್ಲ ನಿನಗೂ ಮತ್ತೆ ಎಸ್ ಕಂಪನಿಗೂ ಇಬ್ಬರಿಗೂ ಸೇರುತ್ತೆ, ಹೌದಾ ಇಲ್ವೋ? ನೀನು ಸ್ಟೈಲ್ ಆಗಿ ಬಂದು ಜುಲೈನಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಇದರಲ್ಲಿ ಹಿಂದೆ ಇರ್ತಕ್ಕಂತ ಎಲ್ಲಾ ರಿಸರ್ವ್ಸ್ ಮತ್ತೆ ಎಲ್ಲಾ ಪ್ರಾಫಿಟ್ಸ್ ಅಲ್ಲೂ ನನಗೂ ಶೇರ್ ಇದೆ ಅಂತ ಹೇಳಿದ್ರೆ ಅದು ನಿನಗೆ ಫ್ರೀ ಆಗಿ ಬರ್ತಾ ಇರುತ್ತೆ, ಅದ್ರ ಪ್ರಾಫಿಟ್ ಅಲ್ವಾ? ಅಂತದನ್ನ ಏನಂತ ಹೇಳ್ತೀವಿ? ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ March 16 ಅಲ್ಲಿ ಎಸ್ ಕಂಪನಿನಲ್ಲಿ ಎಷ್ಟು ತೋರಿಸ್ತಾ ಇರ್ತಂತೆ ಪ್ರಾಫಿಟ್? ಇಷ್ಟು. ರಿಸರ್ವ್ ಎಷ್ಟು ತೋರಿಸ್ತಾ ಇರ್ತಂತೆ? ಇಷ್ಟು. ಹಾಗಾದ್ರೆ ಇವೆರಡೂ ಕೂಡ ನೀನು ಪರ್ಚೇಸ್ ಮಾಡೋದಕ್ಕೆ ಹಿಂದೆ, ಅಂದ್ರೆ ಹೋಲ್ಡಿಂಗ್ ಕಂಪನಿ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಇರ್ತಕ್ಕಂತ ರಿಸರ್ವ್, ಹಿಂದೆ ಇರ್ತಕ್ಕಂತ ಪ್ರಾಫಿಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಈಗ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಬೇಕು ಅಂದ್ರೆ ನಾನು ಏನ್ ಹೇಳಿದ್ದೀನಿ, 4 steps ಖಂಡಿತ ಓದ್ಲೇಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಅವನೇ ಹೇಳಿದಾನೆ ಏನಂತ, 75% ಪರ್ಚೇಸ್ ಮಾಡಿದ್ದಾನೆ.
ನೋಡಿ ಎಸ್ ಕಂಪನಿಯಲ್ಲಿ 100% ಇದ್ರೆ ಅದರಲ್ಲಿ 75% ಪರ್ಚೇಸ್ ಮಾಡಿದ್ದಾನೆ. ಇನ್ ಎಷ್ಟು ಉಳಿತಪ್ಪ ಅಲ್ಲಿಗೆ ಇದು ಎಸ್ ಲಿಮಿಟೆಡ್ ಇದು ಎಚ್ ಲಿಮಿಟೆಡ್ ಅಲ್ಲಿಗೆ 3:1 ರೇಷಿಯೋ ಬರುತ್ತೆ. ಹೆಂಗೆ 25 1 ಲಕ್ಷ 25 3 ಲಕ್ಷ 75 ಸೊ 3/4 1/5 ಕರೆಕ್ಟ್ ಎರಡನೇ ನೋಡೋಣ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಸರ್ ಇದರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಎನಿ ಪ್ರಾಫಿಟ್ ಅಥವಾ ರಿಸರ್ವ್ ರಿಸರ್ವ್ 31st March 2016 ನಮ್ಮ ಪ್ರೀವಿಯಸ್ ನಮ್ ಇಯರ್ ಸ್ಟಾರ್ಟ್ ಆಗೋದು ಯಾವತ್ತು ಏಪ್ರಿಲ್ ಇಂದ ಸ್ಟಾರ್ಟ್ ಆಗೋದು ಇದು ಯಾವತ್ತಿರೋದು March 6 ಅಂದ್ರೆ ಹೋದ ವರ್ಷದ್ದು ರಿಸರ್ವ್ ಎಷ್ಟಿತ್ತು ಅಂತಪ್ಪ ಹೌದಾ ಪ್ರಾಫಿಟ್ ಎಷ್ಟಿತ್ತಂತೆ 31st March 16 ಅಲ್ಲಿ 82,500 ಇತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದ್ ನಿಮಿಷ ಇಲ್ಲೇ ಡೇಟ್ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ 1/4/16 ಇಂದ 31st July 16 ವರ್ಗು ನೋಡಿ 1/4/16 ಇಂದ 31st July ವರ್ಗು ಹೌದಾ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನ ತಾನೆ ಎಷ್ಟು ತಿಂಗಳು ಬರುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಹೌ ಮೆನಿ ಮಂತ್ಸ್ 4 months ಹಾಗಾದ್ರೆ ಟೋಟಲ್ ಪ್ರಾಫಿಟ್ ಅರ್ನ್ ಮಾಡೋದು 67,500 ಇದರಲ್ಲಿ 4 months ಪ್ರಾಫಿಟ್ 4 months ಪ್ರಾಫಿಟ್ ಯಾವುದು ಬಿಫೋರ್ ಅಕ್ವಿಷನ್ ಕರೆಕ್ಟ್ ಎಷ್ಟು ಬರುತ್ತೆ ಹೇಳ್ಬೇಕು 22,500 ಅಲ್ಲಿಗೆ ಒಟ್ಟು ಕ್ಯಾಪಿಟಲ್ ಪ್ರಾಫಿಟ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ ಮಾತಾಡಬಾರ್ದು ಎಷ್ಟಿದೆ ಕ್ಯಾಪಿಟಲ್ ಪ್ರಾಫಿಟ್ 2,10,000 ರೂಪಾಯಿ ಇದೆ ಈ 2,10,000 ರೂಪಾಯಿನಲ್ಲಿ ಹೌದಾ ಎಚ್ ಕಂಪನಿಗೆ ಎಷ್ಟು ಶೇರ್ ಇದೆ ಎಸ್ ಕಂಪನಿಗೆ ಈಗ 2,10,000 ಅಲ್ಲಿ 3/4 ಅಷ್ಟು ಎಚ್ ಕಂಪನಿಗೆ ಲಾಭ ಇದೆ 2,10,000 ಅಲ್ಲಿ 1/4 ಎಸ್ ಕಂಪನಿಗೆ ಶೇರ್ 157,500 ಇವ್ರಿಗೆ 52,500 ರುಪೀಸ್ ಎಸ್ ಕಂಪನಿಗೆ ಸೇರ್ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಎಸ್ ಇದು 1/3 ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಕ್ಯಾಲ್ಕುಲೇಷನ್ ಆಫ್ ಓಕೆನಾ ರೆವೆನ್ಯೂ ಪ್ರಾಫಿಟ್ ಓಕೆನಾ ರೆವೆನ್ಯೂ ಪ್ರಾಫಿಟ್ ಅಲ್ಲೂ ಕೂಡ ರಿಸರ್ವ್ ಇರಬೇಕು ಆದ್ರೆ ಯಾವುದು ರಿಸರ್ವ್ ಈ ಡೇಟ್ ಇಂದ ಈ ಡೇಟ್ ಗೆ ಅಥವಾ ಈ ಡೇಟ್ ಇಂದ ಈ ಡೇಟ್ ಗೆ ಯಾವುದು ರಿಸರ್ವ್ ಇಲ್ಲ ಇದೆಯಾ ಏನಾದ್ರೂ ಏನೋ ರಿಸರ್ವ್ ಇಲ್ಲ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1st August 2017 ಇಂದ 31st March 16 ಇದು 16 ಇಂದ 31st March 17 ಎಷ್ಟು ತಿಂಗಳು ಬರುತ್ತಪ್ಪ 8 months ಬರುತ್ತೆ ಕರೆಕ್ಟ್ ಅಲ್ಲಿಗೆ 67,500 ಅಲ್ಲಿ 8/12 45,000 ಏನಿದು ರೆವಿನ್ಯೂ ಪ್ರಾಫಿಟ್ ಕರೆಕ್ಟ್ ಹಾಗಾದ್ರೆ ಇದರಲ್ಲೂ ಎಚ್ ಕಂಪನಿಗೆ ಎಸ್ ಕಂಪನಿಗೆ 3/4 ಅಷ್ಟು ಶೇರ್ ಇದೆ ಅಲ್ವಾ ಎಸ್ ಕಂಪನಿಗೆ 1/4 ಅಷ್ಟು ಶೇರ್ ಇದೆ 33,750 11,250 ಅಲ್ಲಿಗೆ ಇಷ್ಟಿಷ್ಟು ಶೇರ್ ಇದೆ ಅವ್ನ್ ಕೇಳಿರೋ ಕ್ವಶನ್ ಏನಪ್ಪ ನಾನ್ ಕಂಟ್ರೋಲಿಂಗ್ ಈಗ ಈ ಪ್ರಾಬ್ಲಮ್ ನಲ್ಲಿ ಎಲ್ಲಾದ್ರು ಎಸ್ ಕಂಪನಿಲಿ ಇಷ್ಟು ಶೇರ್ಸ್ ಇತ್ತು ಅಂತ ಎಲ್ಲಾದ್ರೂ ಹೇಳಿದ ಏನು ಹೇಳಿಲ್ಲ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಕಂಡಿಡಿಯೋದು ಅದಕ್ಕೆ ಈ 2016 ಅಲ್ಲಿ ಈ ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಅಂತ 6 marks ಅನೌನ್ಸ್ ಮಾಡ್ಬಿಟ್ರು ಎಕ್ಸಾಮ್ ಅಲ್ಲಿ ಯಾಕೆಂದ್ರೆ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಇಲ್ಲ ಡೇಟ್ಸ್ ಒಂದು ಮಿಸ್ಟೇಕ್ ಇದೆ ನಾನು ಅದನ್ನ ಆಲ್ಟರ್ ಮಾಡಿ ಮಾಡಿಸ್ತಾ ಇರ್ತಕ್ಕಂಥದ್ದು ಈಗ ನಾವು ಸುಮ್ಮನೆ ಬಿಡೋದು ಬೇಡ ನಾವು ಅಸ್ಯೂಮ್ ಮಾಡ್ಕೋಣ ಏನ್ ಮಾಡ್ಕೋಣ ಅಸ್ಯೂಮ್ ಮಾಡ್ಕೋಣ ಅಲ್ಲಿ ಎಸ್ ಕಂಪನಿನಲ್ಲಿ 10,000 ಶೇರ್ಸ್ ಇತ್ತು ಅಂತ ಇಟ್ಕೋಣ ಎಷ್ಟು 1,000 ಶೇರ್ಸ್ 10,000 ಶೇರ್ಸ್ ಇತ್ತು ಎಷ್ಟು 1,000 ಶೇರ್ಸ್ ಇತ್ತು ವಿಧ ಮಾಡ್ತಿದ್ಯಾ ವಿಧ ಮಾಡಕ್ ಗೊತ್ತಿರಲಿ ಈಗ ನೋಡಿ ನಾಲ್ಕನೇದು ಲಾಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್
ಸರ್ ಇದು ಮಾಡಿದ್ರೇನೆ 6 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಅವರು ತಪ್ಪು ಕೊಟ್ಟಿರೋದ್ರಿಂದ ನಿಮಗೆ 6 ಮಾರ್ಕ್ಸ್ ಇಲ್ಲಿವರೆಗೂ ಬಂದ್ಬಿಡಬಹುದು ಓಕೆನಾ ಈಗ ಇದರಲ್ಲಿ ಎ ಇನ್ ಎಷ್ಟು ಇದೆ ತಪ್ಪ 1/4 ಆಫ್ ಶೇರ್ ಕ್ಯಾಪಿಟಲ್ Of S Limited, correct ना पा? नाने ये जो वट्टो 10,000 shares ही देखते हैं इतने, correct ना? 10,000 shares अंडे 1/4 तंदरे निश्चित तो पा 2,500 shares हैं। One share में ले S two अंतर इतने हैं, 10 रुपए इतने हैं, correct ना? हाँ काम रे 25,000 रुपए S two share capital याद दिलते हैं, S company दिलते हैं। हाँ गे B दो 1/4 of कैपिटल प्रॉफिट नोड़ी कैपिटल प्राफिट एस कंपनी 52,500 रेवेन्यू प्राफिट 88,750 नॉन कंट्रोलिंग इंटरेस्ट एनसीआई सो नॉन कंट्रोलिंग इंटरेस्ट 88,750 6 मार्क्स ओके ना बर्बाद